ಕೋರ್ಟ್ನಲ್ಲಿ ಹಿಂಗೆ ಆಗಬೇಕಂತ ಹೇಳಕ್ ಬರಂಗಿಲ್ಲ. ಕೋರ್ಟ್ ಜಡ್ಜ್ ಜಡ್ಜ್ ಅಪಾಯಿಂಟ್ ಆಗಿರ್ತಾರೆ, ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡೋಕೆ ಕಮಿಟಿ ಇದೆ ರಾಜ್ಯದಲ್ಲಿ. ಹೈಕೋರ್ಟ್ ಸುಪ್ರೀಂ ಮುಖ್ಯ ನ್ಯಾಯಾಧೀಶರು ಆ ಕಮಿಟಿ ಅಧ್ಯಕ್ಷರು, ಅವರು ಮತ್ತು ಆ ಕಮಿಟಿಗಳ ಮುಖೇನ ಆಯ್ಕೆ ಆಗ್ತದೆ. ಅವರು ಅಪಾಯಿಂಟ್ ಮಾಡಿದಂಥ ಜಡ್ಜ್ಗಳು ಅಪಾಯಿಂಟ್ ಆಗ್ತದೆ. ಈಗ 8 ದಿವಸದಿಂದ ನಿಮ್ಗೆ ಹೇಳಿದ್ನಿ, ನನಗೇನು ಟೈಮ್ ಬೇಕು, ಸ್ವಲ್ಪ ಟೈಮ್ ಕೊಡಿ. ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ವಿತರಣೆ ಯಾರ ಕಡೆ ಇದಾವೆ ಅದಕ್ಕೆ ಮಾನದಂಡಗಳಿವೆ. 5 ಎಕರೆಗಿಂತ ಜಮೀನು ಹೆಚ್ಚಿರಬಾರ್ದು, ಮೋಟರ್ ಸೈಕಲ್ ಇರಬಾರ್ದು, ಟಿ ವಿ ಮತ್ತು ಬ್ರಿಡ್ಜ್ ಇರಬಾರ್ದು. ಆ ಮಾನದಂಡಗಳು ಯಾರ್ಯಾರ ಕಡೆ ಇಲ್ಲೋ ಅವರನ್ನು ಮರಳಿ ಕೊಡುವಂಥ ಕೆಲಸ ಮಾಡಬೇಕು. 5 ಎಕರೆಗಿಂತ ಜಮೀನು ಹೆಚ್ಚಿರಬಾರ್ದು, ಮೋಟರ್ ಸೈಕಲ್ ಇರಬಾರ್ದು, ಟಿ ವಿ ಮತ್ತು ಬ್ರಿಡ್ಜ್ ಇರಬಾರ್ದು. ಆ ಮಾನದಂಡಗಳು ಯಾರ್ಯಾರ ಕಡೆ ಇಲ್ಲೋ ಅವರನ್ನು ಮರಳಿ ಕೊಡುವಂಥ ಕೆಲಸ ಮಾಡಬೇಕು. 5 ಎಕರೆಗಿಂತ ಜಮೀನು ಹೆಚ್ಚಿರಬಾರ್ದು, ಮೋಟರ್ ಸೈಕಲ್ ಇರಬಾರ್ದು, ಟಿ ವಿ ಮತ್ತು ಬ್ರಿಡ್ಜ್ ಇರಬಾರ್ದು. ಆ ಮಾನದಂಡಗಳು ಯಾರ್ಯಾರ ಕಡೆ ಇಲ್ಲೋ ಅವರನ್ನು ಮರಳಿ ಕೊಡುವಂಥ ಕೆಲಸ ಮಾಡಬೇಕು. ಗೊತ್ತಿಲ್ಲ, ನಾವು ಸರ್ವೆ ಮಾಡಿ ನಾವು ಮಾಡ್ತೀವಿ. ಅದಲ್ಲದೆ ಸರ್ಕಾರಿ ಅಧಿಕಾರಿಗಳು ಮತ್ತು ಅರೆ ಸರ್ಕಾರಿ ಅಧಿಕಾರಿಗಳು 1,20,000 ಹೆಚ್ಚು ಆದಾಯವನ್ನು ಹೊಂದುವಂಥ ಯಾರೇ ಆಗಿದ್ರೆ ಬಿ ಪಿ ಎಲ್ ಬಿಡಕ್ಕೆ ಬರೋಂಗಿಲ್ಲ, ಅವ್ರನ್ನೂ ಹಿಂಗೆ ಬಿಡುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಮಾಡಿಸ್ಬೋದು ಅಂತ ಟೈಮ್.